ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನಾನು ಸಿಲ್ವಿಯಾ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಒಂದು ಸೂಯಿಂಗ್ ಹ್ಯಾಕ್ನ ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ನಾನು ಸ್ಟಿಚ್ ಮಾಡ್ತಾ ಇದ್ದಾಗ ನನ್ನ ಮಷಿನ್ ಬಂದು ಸ್ಮೂತಾಗಿ ಸ್ಟಿಚಸ್ ಕೊಡ್ತಾ ಇಲ್ಲ, ಅವಾಗವಾಗ ಸ್ಟಕ್ ಆಗ್ತಾಯಿತ್ತು, ಥ್ರೆಡ್ ಕಟ್ ಆಗ್ತಾಯಿತ್ತು. ನನಗಂತೂ ತುಂಬ ಬೇಜಾರಾಯಿತು, ಬಿಕಾಸ್ ನಾನು ಸ್ವಲ್ಪ ಹೇರ್ ಬೋಸ್ ಎಲ್ಲ ಮಾಡ್ತೀನಿ ಬಿಸ್ನೆಸ್ ಪರ್ಪಸ್ಗೆ. ನನಗೆ ಈ ಆರ್ಡರ್ನ ಕಂಪ್ಲೀಟ್ ಮಾಡಬೇಕು. ಇವಾಗ ಈ ಮಷಿನ್ನ ತೊಗೊಂಡು ಸರ್ವಿಸ್ಗೆ ಕೊಟ್ಟರೆ ಅವ್ರು ಅಟ್ಲೀಸ್ಟ್ 2 ದಿನ ಆದರೂ ತಗೋತಾರೆ ನನಗೆ ಮಷಿನ್ನ ರಿಟರ್ನ್ ರಿಪೇರಿ ಮಾಡಿಕೊಡೋಕ್ಕೆ. ಸರಿ, ನಾನು ಏನು ಅಂದ್ಕೊಂಡೆ, ಸರಿ ಬಿಡು ನಾವೇ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ನಾನೇ ಈ ಮಷಿನ್ನ ಓಪನ್ ಮಾಡಿ ಒಳಗಡೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಜಸ್ಟ್ ನೋಡೋಣ ಅಂತ ಓಪನ್ ಮಾಡಿದೆ. ಬನ್ನಿ, ಓಪನ್ ಮಾಡಿದ್ಮೇಲೆ ಏನಾಯಿತು, ನನಗೆ ನನ್ನ ಕೈಯಿಂದ ಇದನ್ನು ಸರಿ ಮಾಡೋಕ್ಕೆ ಆಯಿತಾ ಇಲ್ವಾ ಅಂತ ಈ ವ್ಲಾಗಲ್ಲಿ ನೋಡೋಣ, ಬನ್ನಿ. ಸೊ ಹಾಗೆ ಒಂದು ನಾರ್ಮಲ್ ಸ್ಕ್ರೂ ಡ್ರೈವರ್ನ ತಗೊಂಡು, ಜಸ್ಟ್ ನಾರ್ಮಲ್ ಸ್ಕ್ರೂ ಡ್ರೈವರ್, ಅದನ್ನು ಯೂಸ್ ಮಾಡಿ ಈ ಸ್ಕ್ರೂನ ರಿಮೂವ್ ಮಾಡಿದೆ. ಮಾಡಿದ್ಮೇಲೆ ನೋಡಿದ್ರೆ ನನಗೆ ಒಂದು ದೊಡ್ಡ ಶಾಕ್ ವೆಯ್ಟ್ ಮಾಡ್ತಾ ಇತ್ತು. ಅಲ್ಲಿ ಒಂದು ಪಿನ್ನಲ್ಲಿ ಅಷ್ಟೊಂದು ಥ್ರೆಡ್ಡಲ್ಲಿ ಸಿಕ್ಕಾಕೊಂಡಿತ್ತು, ಅಷ್ಟೊಂದು ಥ್ರೆಡ್ಡು. ಸೊ ಹಂಗಿದ್ರೆ ಮಷಿನ್ ಹೆಂಗೆ ಮೂವ್ ಆಗುತ್ತೆ ಹೇಳಿ, ಅದಕ್ಕೆ ನನ್ನ ಮಷಿನ್ ವರ್ಕ್ ಆಗ್ತಿರಲಿಲ್ಲ. ಸೊ ಒಂದೊಂದಾಗಿ ಆ ಥ್ರೆಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ಥ್ರೆಡ್ನ ಅಲ್ಲಿಂದ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಅದು ಒಂದೊಂದಾಗಿ ತೆಗಿಬೇಕು ಅದನ್ನು. ಸಿಸರ್ ಕೂಡ ಯೂಸ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಒಂದೊಂದಾಗಿ ತೆಗಿತಾ ಇದ್ದೀನಿ, ಒಂದೊಂದು ಲೇಯರ್ ಆಗಿ ತೆಗಿತಾ ಇದ್ದೀನಿ. ಸೊ ಹಾಗೇ ಎಲ್ಲ ಥ್ರೆಡ್ಡು ರಿಮೂವ್ ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟೆ ಇವಾಗ. ಸೊ ಎಲ್ಲ ಥ್ರೆಡ್ಡು ರಿಮೂವ್ ಮಾಡಿಬಿಟ್ಟೆ, ಒಂದು ಚೂರನ್ನು ಬಿಡದೆ ಎಲ್ಲನೂ ರಿಮೂವ್ ಮಾಡಿದ್ದೀನಿ. ಸೊ ಇವಾಗ ಮೂವ್ ಮಾಡಿ ನೋಡೋಣ ಈ ಪೋರ್ಷನ್ ಸ್ಮೂತಾಗಿ ಮೂವ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ. ಇವಾಗ ಚೆನ್ನಾಗಿ ಸ್ಮೂತಾಗಿ ಮೂವ್ ಆಗ್ತಾ ಇದೆ. ಸೊ ಐ ಹೋಪ್ ಇವಾಗ ಸ್ಟಿಚಸ್ ಪ್ರಾಪರಾಗಿ ಬರುತ್ತೆ ಅಂತ. ನಾನಂತೂ ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ನಾನೇ ನನ್ನ ಮಷಿನ್ನ ರಿಪೇರ್ ಮಾಡಿಕೊಂಡೆ ಆ್ಯಂಡ್ ನನ್ನ ಕೆಲಸನೂ ಸ್ಟಾಪ್ ಆಗಿಲ್ಲ.